ಸವಿ ಊಟ ಮಾಡೋಕ್ಕೆ ನಾನಿವತ್ತು ಕೊಡಗೇಹಳ್ಳಿಗೆ ಬಂದಿದ್ದೀನಿ. ಕೊಡಗೇಹಳ್ಳಿನಲ್ಲಿ ದಿ ಫುಡ್ ವರ್ಲ್ಡ್ ಗ್ರೂಪ್ ಅಂತ ಒಂದು ಅದ್ಭುತವಾದಂಥ ಒಂದು ಸಂಘ ಇದೆ. 2000ಕ್ಕಿಂತ ಹೆಚ್ಚು ಜನ ಮೆಂಬರ್ಸ್ ಇರುವಂಥ ಗ್ರೂಪ್ ಅಂತ ಕೇಳಿ ಭಾಳ ಖುಷಿ ಆಯಿತು. ಸೊ ನಿಮಗೆ ನಾನು ಒಂದಷ್ಟು ಜನಕ್ಕೆ ನಾನು ಅಡುಗೆ ಮಾಡಿ ಕೊಡೋದಕ್ಕೆ ಸೌಭಾಗ್ಯ ನಂದು. ಥ್ಯಾಂಕ್ ಯು ವೆರಿ ಮಚ್ ನನಗೆ ಅವಕಾಶ ಮಾಡಿಕೊಡೋದಕ್ಕೆ. ಇಷ್ಟು ಜನ ಫುಡೀಸ್ ಇದ್ದಾರೆ ಅಂದರೆ ಈ ಗ್ರೂಪ್ಗೆ ಅಡುಗೆ ಮಾಡ್ಕೊಳ್ಬೇಕು ಅಂದರೆ ನನಗೆ ಒಂದು ಸ್ವಲ್ಪ ಭಯ ಆಗ್ತಾಯಿರುತ್ತೆ. ಹೆಂಗಪ್ಪ ಏನಪ್ಪ ಚೆನ್ನಾಗಿಲ್ಲ ಹೆಂಗಪ್ಪ ಬೈದ್ಬಿಟ್ರೆ ಹೆಂಗಪ್ಪ ಅಂತೆಲ್ಲ ಅನಿಸ್ತಾ ಇರುತ್ತೆ. ಬಟ್ ಏನು ಗೊತ್ತಾ, ನೀವು ಮಾಡೋ ಅಡುಗೆನೇ ನಾವು ಮಾಡೋದು. ಸೊ ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಚೆನ್ನಾಗಿ ಮಾಡಿದ್ರೆ ನೀವು ಚೆನ್ನಾಗಿ ಅಡುಗೆ ಮಾಡೋದು ಅಂತ ಅರ್ಥ. ನಾನು ಚೆನ್ನಾಗಿ ಮಾಡಿದ್ರೆ ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಅರ್ಥ, ಅಥವಾ ನೀವು ಚೆನ್ನಾಗಿ ಅಡುಗೆ ಮಾಡಿದ್ರೆ ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ಅರ್ಥ. ಎನಿವೆ, ಇವತ್ತೊಂದು ಸ್ಪೆಷಲ್ ಐಟಮ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇಟ್ಟರೋ ಹೆಸರು ಏನು ಗೊತ್ತಾ, ಶಾನ್ದಾರ್ ಶೋರ್ಬಾ ಅಂತ. ಶಾನ್ದಾರ್ ಶೋರ್ಬಾ, ಶೋರ್ಬಾ ಅನ್ನೋದು ಒಂದು ರೀತಿಯ ಸೂಪ್. ಓಕೆ, ಒಂದು ರೀತಿ ಸೂಪ್, ಅದು ಸೂಪ್ ಅಲ್ಲ, ಅದು ಅದು ಬೇರೆ. ಅದು ಓಕೆ, ಕಾರ್ನ್ ಫ್ಲೋರ್ ಎಲ್ಲ ಹಾಕಲ್ಲ. ಸಾಮಾನ್ಯವಾಗಿ ಸೂಪ್ ಮಾಡ್ಬೇಕಾದ್ರೆ ಕಾರ್ನ್ ಫ್ಲೋರ್ ಎಲ್ಲ ಹಾಕ್ತಾರೆ, ಇದು ಕಾರ್ನ್ ಫ್ಲೋರ್ ಹಾಕಲ್ಲ. ಬಟ್ ಅದು ಭಾಳ ರುಚಿಯಾಗಿ ಅದ್ಭುತವಾಗಿರುವಂಥ ಒಂದು ಶೋರ್ಬಾ, ಶಾನ್ದಾರ್ ಶೋರ್ಬಾ. ಶಾನ್ದಾರ್ ಅಂದರೆ ಲೆವೆಲ್ ಅಂತ. ಹಾಂ, ಸಖತ್. ಓಕೆ, ಇವತ್ತಿನ ವಿಶೇಷ ಶಾನ್ದಾರ್ ಶೋರ್ಬಾ. ಶಾನ್ದಾರ್ ಶೋರ್ಭಾ ಮಾಡುವ ವಿಧಾನ: ಕುಕ್ಕರ್ಗೆ ಬೆಣ್ಣೆ ಹಾಗೂ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ, ಅದಕ್ಕೆ ಕಾಳು ಮೆಣಸು, ಏಲಕ್ಕಿ, ಹಸಿ ಶುಂಠಿ, ಹಸಿ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಬಾಡಿಸಿ. ಈಗ ಬೆಳ್ಳುಳ್ಳಿ, ಎಸಳು, ಕಡಲೆ ಹಿಟ್ಟು ಸೇರಿಸಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ದಪ್ಪಗೆ ಹೆಚ್ಚಿದ ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪಿನ ಕಡ್ಡಿಯ ಭಾಗ, ದಪ್ಪಗೆ ಹೆಚ್ಚಿದ ಟೊಮೆಟೊ ಹಾಗೂ ಅವುಗಳು ಮುಳುಗುವಷ್ಟು ನೀರನ್ನು ಸೇರಿಸಿ ಕುದಿಸಿ. ಕುದಿಯಲು ಶುರು ಆದಾಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಕೂಗಿಸಿ. ಕುಕ್ಕರ್ ಕೂಗಿ ಕೂಲ್ ಆದ ಮೇಲೆ ಬೆಂದ ಪದಾರ್ಥಗಳನ್ನು ಕುಕ್ಕರ್ಗೆ ಶೋಧಿಸಿಕೊಳ್ಳಿ. ನಂತರ ಆರಲು ಬಿಡಿ. ಆರಿದ ನಂತರ ಶೋಧಿಸಿಕೊಂಡ ಗಟ್ಟಿ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಅದರ ರಸವನ್ನು ಬೇಯಿಸಿ ಶೋಧಿಸಿಕೊಂಡ ನೀರಿನಾಂಶಕ್ಕೆ ಶೋಧಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕುದಿಸಿ. ಕುದಿಯುತ್ತಿದ್ದಂತೆ ರುಚಿಯನ್ನು ಬ್ಯಾಲೆನ್ಸ್ ಮಾಡಲು ಸ್ವಲ್ಪ ಸಕ್ಕರೆ, ಫ್ಲೇವರ್ಗೆ ಇಟಾಲಿಯನ್ ಹರ್ಬ್ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತಷ್ಟು ಕುದಿಸಿ. ಘಮ ಘಮ ಪರಿಮಳದಿಂದ ಅದ್ಭುತವಾದ ರುಚಿಯ ಶಾನ್ದಾರ್ ಶೋರ್ಬಾ ರೆಡಿ. ಇದಕ್ಕೆ ಇಂಪ್ರೊವೈಸೇಷನ್ ನೀವೇನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ತೆಗಿಬೋದು, ಏನು ಬೇಕಾದ್ರೂ ಆ್ಯಡ್ ಮಾಡ್ಬೋದು. ಬೇರೆ ತರಕಾರಿಗಳಾಕಿ ಅದನ್ನು ಬೇಯಿಸ್ಬಿಟ್ಟು ರುಬ್ಬೋದು, ನಿಮ್ಮ ಚಾಯ್ಸ್ ಅದು. ಓಕೆ, ಬಟ್ ಬೇಸಿಕ್ ರೆಸಿಪಿ ಇಷ್ಟು. ಇದು ಕಲರ್ಗೆ ಮತ್ತು ಥಿಕ್ನೆಸ್ಗೆ ನಾನು ಏನೇನು ಹಾಕಬೇಕು ಅದನ್ನು ಹಾಕಿದ್ದೀನಿ. ಆರೆಂಜ್ ಕಲರ್ ಬರಬೇಕು, ಅದಕ್ಕೆ ಕ್ಯಾರೆಟ್ ಹಾಕಿದ್ದೀನಿ, ಆಮೇಲೆ ಟೊಮೆಟೊ ಹಾಕಿದ್ದೀನಿ. ಅದೆರಡು ಸೇರಿದ್ರೆ ಬ್ಯೂಟಿಫುಲ್ ಕಲರ್ ಬರುತ್ತೆ. ಬಟ್ ನೀವು ಬೇರೆ ತರಕಾರಿಗಳಾಕಂದ್ರೆ ಕಲರ್ ಚೇಂಜ್ ಆಗುತ್ತೆ, ಅದು ನಿಮ್ಮ ಚಾಯ್ಸ್ ಅದು. ಏನು ಮಾಡ್ತೀವೋ ಚಂದ್ರು ನೀನು ಅಡುಗೆ. ಅಬ್ಬಬ್ಬಬ್ಬಬ್ಬ, ಕರೆಕ್ಟ್ ಥಿಕ್ನೆಸ್ ಇದೆ. ಸೂಪರ್.